ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ದಲಿತ ಸಂಘಟನೆಯಿಂದ ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ ರಸ್ತೆಯಲ್ಲಿಯೇ ಗೆರಾವ್. ಮೊಗೇರ್ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡದಂತೆ ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ ಮನವಿ. ಕಂದಾಯ ಸಚಿವ ಆರ್ ಅಶೋಕ್ ಅವರು ತಮ್ಮ ಕಾರ್ಯ ನಿಮಿತ್ತ ತೆರಳುವ ಸಂದರ್ಭದಲ್ಲಿ ಭಟ್ಕಳ ತಾಲೂಕಿನ ಕೋಟೇಶ್ವರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಲಿತ ಸಂಘಟನೆಗಳು ಆರ್ ಅಶೋಕ್ ಅವರ ವಾಹನವನ್ನು ತಡೆದು ನಿಲ್ಲಿಸಿ ಗೆರಾವ್ ಹಾಕಿ ಮೊಗೇರ್ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬಾರದಾಗಿ ಮನವಿಯನ್ನು ಮಾಡಿದರು. ಹಲವಾರು ದಿನಗಳಿಂದ ಮೊಗೇರ್ ಸಮುದಾಯ ತಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವಂತೆ ತಾಲೂಕಾಡಳಿತದ ಮುಂದೆ ಪ್ರತಿಭಟನೆ ನಡೆಸಿಕೊಂಡೇ ಬರುತ್ತಿತ್ತು. ದಲಿತರು ಹಾಗೂ ದಲಿತ ಸಂಘಟನೆಗಳು ತಾವು ನೈಜ ಪರಿಶಿಷ್ಟರು, ಮೊಗೇರ್ ಸಮುದಾಯ ನೈಜ ಪರಿಶಿಷ್ಟರಾಗಿರುವುದಿಲ್ಲ, ಅವರಿಗೆ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬಾರದು ಎಂದು ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಬಂದಿದ್ದರು. ಪರಿಸ್ಥಿತಿ ಹೀಗಿರುವಾಗ ಗುರುವಾರ ದಲಿತ ಸಂಘಟನೆಗಳು ಶಾಸಕ ಸುನಿಲ್ ನಾಯ್ಕ್ ಅವರನ್ನೊಳಗೊಂಡಂತೆ ಕೋಟೇಶ್ವರ ಸಭಾಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುತ್ತಿರುವಾಗ ಕಂದಾಯ ಸಚಿವ ಆರ್ ಅಶೋಕ್ ಕಾರ್ಯನಿಮಿತ್ತ ತೆರಳುತ್ತಿದ್ದಾರೆ ಎಂಬ ಸುದ್ದಿ ತಿಳಿದ ದಲಿತ ಸಂಘಟನೆಗಳು ಆರ್ ಅಶೋಕ್ ಅವರ ವಾಹನವನ್ನು ತಡೆದು ನಿಲ್ಲಿಸಿ ಆರ್ ಅಶೋಕ್ ಅವರಿಗೆ ಗೆರಾವ್ ಹಾಕಿ ಮೊಗೇರ್ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬಾರದು ಎಂಬ ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಜಿಲ್ಲಾಧ್ಯಕ್ಷ ತುಳಸಿದಾಸ್ ಪಾವಸ್ಕರ್ ಅವರು ಈ ಮೊಗೇರ್ ಸಮುದಾಯ 30 ವರ್ಷಗಳಿಂದ ನೈಜ ಪರಿಶಿಷ್ಟರಾದ ನಮಗೆ ದೊರೆಯಬೇಕಾಗಿದ್ದ ಸೌಲಭ್ಯವನ್ನು ಲೂಟಿ ಮಾಡಿದ್ದಾರೆ. ಇನ್ನು ಇವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬಾರದು, ಇವರು ಮೇಲ್ಜಾತಿಗೆ ಸೇರಿದವರಾಗಿದ್ದಾರೆ ಎಂದು ಮನವಿ ಮಾಡಿದರು. ಪರಿಶಿಷ್ಟರಲ್ಲದೇ ಇದ್ದಂತಹ ಗೌಡ ಸಾರಸ್ವತ ಬ್ರಾಹ್ಮಣರು ತಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತೇಳಿ ತಹಶೀಲ್ದಾರ್ ಕಚೇರಿ ಮುಂದೆ ಕಳೆದ 30 ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕುಗಳನ್ನು 30 ವರ್ಷಗಳಿಂದ ಹಗಲು ಜರಡಿ ಮಾಡಿದ್ದಾರೆ. ಇವರು ಏನು ತಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ತಾ ಇದ್ದಾರೆ? ಇವರು ಗೌಡ ಸಾರಸ್ವತ ಬ್ರಾಹ್ಮಣರು, ಇವರು ಗೌಡ ಸಾರಸ್ವತ ಬ್ರಾಹ್ಮಣರು. ಇವರು ಮೊಗೆಯರಂತೇಳಿ ಎರಡು, ಒಂದು ಹಿಂದುಳಿದ ವರ್ಗದ ಮೀನುಗಾರ ಪಟ್ಟಿ, ಮತ್ತೊಂದು ನೈಜ ಪರಿಶಿಷ್ಟ ಜಾತಿಯವರು, ದಕ್ಷಿಣ ಕನ್ನಡದ ಮಲೆಬೇಟೆಗಾರರು. ಅವರು ಈಗ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಗೌಡ ಸಾರಸ್ವತ ಬ್ರಾಹ್ಮಣರು. ಇದು ಸಮಾನಾಂತರ ಪದಗಳ ದುರುಪಯೋಗ. ಇವರು ಕಳೆದ 30 ವರ್ಷಗಳಿಂದ ನಮ್ಮ ಎಲ್ಲ. ಈ ಸಂದರ್ಭದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಮಾತನಾಡಿ, ಯಾರಿಗೂ ಕಾನೂನು ಬಾಹಿರವಾಗಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲಾಗದು. ಸಂವಿಧಾನ ಬದ್ಧವಾಗಿ ಜಾತಿ ಪ್ರಮಾಣ ಪತ್ರ ನೀಡಬೇಕೇ ಹೊರತು ಸಂವಿಧಾನ ವಿರೋಧವಾಗಿ ಜಾತಿ ಪ್ರಮಾಣ ಪತ್ರ ನೀಡಲಾಗದು ಎಂಬ ಮಾತನ್ನು ಹೇಳಿದರು. ಯಾವುದೇ ದಲಿತರ ಕೋಟಾವನ್ನ ಈಗಾಗಲೇ ಅದೆಲ್ಲ ಬಹಳ ಚರ್ಚೆ ನಾನು ಸರ್ ದಲಿತರ ಕೋಟಾವನ್ನ ಸರ್ 0.001% ಯಾರಿಗೂ ಸರ್ ಎಷ್ಟಿದೆ ದಲಿತರದು ಸರ್ ದಲಿತರ ಬೇರೆ ಇದು ಸಮುದಾಯ ಸೇರ್ಸೋಕ್ಕೆ ಅವಕಾಶ ಇಲ್ಲ ಸರ್ ನಮ್ಮ ಸಂವಿಧಾನದ ಇದ್ರ ಪ್ರಕಾರ ಸರ್. ಅದರಿಂದ ಸರ್ ಇವೇನು ಭಯಪಡ ಸರ್ ಇವರೆಲ್ಲ ಬ್ರಾಹ್ಮಣ. ಮತ್ತೊಂದು ಎರಡು ಸರ, ಇಲ್ಲಿ ಪೌರ ಕಾರ್ಮಿಕರು ಇಲ್ಲಿ ವಾಸವಾಗಿದ್ದಾರೆ, ಅವರು ಸುಮಾರು 100 ವರ್ಷಗಳಿಂದ ಇದ್ದಾರೆ, ಅವ್ರ ಹೆಸರಿಗೆ ಜಾಗ ಯಾವುದು ಇದು ಮುನ್ಸಿಪಾಲ್ಟಿ ಮಾಡಿಕೊಂಡಿಲ್ಲ. ನಾವು ನಾಳೆ ದಿವಸ ತಮ್ಮ ಅಚ್ಚುವೆ ಕಾರ್ಯಕ್ರಮದಲ್ಲಿ ಅರ್ಜಿಗಳನ್ನು ತಗೊಂಡು ಬರ್ತೇವೆ. ದಯಮಾಡಿ ಈ ಧ್ವನಿ ಇಲ್ಲದಂತಹ ಒಂದು ಸಮಾಜಕ್ಕೆ ತಾವು ಆಸರೆಯಾಗಿ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥಿಸಿಕೊಡ್ತೇನೆ. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಹಾಗೂ ಶಾಸಕ ಸುನಿಲ್ ನಾಯ್ಕ್ ಅವರಿಗೆ ದಲಿತ ಸಂಘಟನೆಗಳು ಜೈಕಾರವನ್ನು ಹಾಕಿದರು. ಹಿಂದೆ ಇದೇ ನಮ್ಮ ಶಾಸಕ ಸುನಿಲ್ ನಾಯ್ಕ್ ವಿಧಾನಸೌಧ ಕಲಾಪದಲ್ಲಿ ಮೊಗೇರ್ ಸಮುದಾಯ ನೈಜ ಪರಿಶಿಷ್ಟರು, ಅವರಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಎಂಬ ಪ್ರಸ್ತಾಪವನ್ನು ಮಾಡಿದ್ದರು. ಈ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಕಾರ್ಜೋಳ್ ಅವರು ಶಾಸಕರ ಪ್ರಸ್ತಾಪವನ್ನು ಸಾರಾ ಸಗಾಟಾಗಿ ತಿರಸ್ಕರಿಸಿದ್ದು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಒಟ್ಟಾರೆ ಜಾತಿ ಪ್ರಮಾಣ ಪತ್ರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳಾಗಲಿ ರಾಜಕೀಯ ಪಕ್ಷಗಳಾಗಲಿ ಯಾವುದೇ ಒಂದು ಸ್ಪಷ್ಟ ನಿಲುವನ್ನು ತಾಳದೆ ಕೇವಲ ರಾಜಕೀಯ ಮಾಡಿಕೊಂಡು ಬರುತ್ತಿರುವುದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈ ಜಾತಿ ಪ್ರಮಾಣ ಪತ್ರ ಪ್ರಹಸನ ಎಳೆದಷ್ಟು ಹಿಗ್ಗುತ್ತಿದೆಯೇ ಹೊರತು ಒಂದು ಸುಖಾಂತವನ್ನು ಕಾಣುವ ಯಾವ ಲಕ್ಷಣಗಳು ಕಂಡುಬರುತ್ತಿದ್ದ. ಇಲ್ಲಿ ಜನಪ್ರತಿನಿಧಿಗಳಾಗಲಿ ರಾಜಕೀಯ ಪಕ್ಷಗಳಾಗಲಿ ಈ ಪರಿಶಿಷ್ಟ ಜಾತಿ ಪ್ರಕರಣದ ಪ್ರಹಸನವನ್ನು ಸುಖಾಂತಗೊಳಿಸುವ ಯಾವುದೇ ಹಿತಾಸಕ್ತಿಯನ್ನು ತೋರಿಸದೇ ಇರುವುದು ತುಂಬ ಖೇದಕರ ಸಂಗತಿಯಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.